ನೀವು ತಗೊಂಡಿದಂತ ಕತೆನೇ ತಗೊಂಡಿದ್ದೀವಿ. ಒಳ್ಳೆ ಟೀಸರ್ ತುಂಬ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ. ಟೆಕ್ನಿಕಲಿ ಯಾವ ಥರ ತುಂಬ ಚೆನ್ನಾಗಿದೆ, ಎಫೆಕ್ಟ್ಸ್ ತುಂಬ ಯೂಸ್ ಮಾಡಿಕೊಂಡಿದ್ದಾರೆ, ನೋಡೋಕ್ಕೆ ಅದ್ದೂರಿಯಾಗಿ ಕಾಣುತ್ತೆ. ಆ ಕಾಲದಲ್ಲಿ ಈ ಥರ ವಿ ಎಫ್ ಎಕ್ಸ್ಗೆ ಅವಕಾಶ ಇರಲಿಲ್ಲ. 2000 ನಾಗದೇವತ ನಾವೇ ಮಾಡಿದೀವಲ್ವಾ, ಫಸ್ಟ್ ಟೈಮು ಒಂದು ಅರ್ಧ ಗಂಟೆ ಮೇಲೆ ಸಿ ಜಿ ಮಾಡಿದಂಥ ಸಿನಿಮಾ ಅದು, ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ಆ್ಯಕ್ಚುಲಿ ಡೈರೆಕ್ಟರ್ ಸ್ವಲ್ಪ ಬುದ್ಧಿವಂತರಾದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಬುದ್ಧಿವಂತರ ಅಂತ ಅನಿಸ್ತದೆ, ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅವರು. ಆದ್ರೂ 3 ಕಷ್ಟಪಟ್ಟಿದ್ರು ಈ ವರ್ಕ್ಗೆ. ಹಾಗಿದ್ರ ತಪಸ್ಸು ಮಾಡಿದ್ರೆ ಏನೋ ಸಾಧನೆ ಮಾಡ್ಬೋದು. ಆ ಕಾಲದಲ್ಲಿ 100 ತಪಸ್ಸು ಮಾಡೋರು. ನೀವು 3 ದೊಡ್ಡ ದಿನ ಇಲ್ಲ. ನಾನು ಡೈರೆಕ್ಟರ್ ಆಗೋದಕ್ಕೆ 16 ಅಷ್ಟೇ ಡೈರೆಕ್ಟಾಗಿ ಕೆಲಸ ಮಾಡಿದ್ದೀನಿ. 16 72 ನಾನು ಅಷ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಯಾಕಪ್ಪ ಅಷ್ಟು 1 ಕೆಲಸ ಮಾಡಬೇಕಂತ ಕೇಳ್ತಾರೆ. 16 ಕೆಲಸ ಮಾಡೋದಕ್ಕೆ ಕಾರಣ 100 ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು. ನಾನು ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರು ಡೈರೆಕ್ಟರ್ ಆದರೆ ಒಂದೆರಡು ಮಾಡಿಕೊಂಡು ಮನೆಗೆ ಹೋಗ್ಬೇಕು ಪರಿಸ್ಥಿತಿ ಬಂದಿರೋದ. ಶ್ರಮ ಪಡಬೇಕು ನಾಗೇಂದ್ರ, ಶ್ರಮ ಪಟ್ಟನೇ ನಾವು ಸಕ್ಸಸ್ ಆಗೋದು. ನಾನು ಕೆಲಸ ಮಾಡಿದಂಥ ಗುರುಗಳು ಅಂಥವ್ರು ಅಂದರೆ ಹೇಳೋಕ್ಕಾಗಲ್ಲ, ಅಂಥ ಮಹನೀಯರು. ಅಂಥ ಮಹನೀಯರ ಹತ್ರ ಕೆಲಸ ಮಾಡಿದ್ದೀವಿ, ಕಲಿತಿದ್ದೀವಿ. ನಾವು ಕ್ಯಾಮರಾಮನ್ ನಮ್ಮನ್ನು ಕರೆದು ಕ್ಯಾಮರಾ ಹತ್ರ ನಿಲ್ಸೋರು, ಕ್ಯಾಮರಾ ನೋಡ್ಕೊಳ್ಳಿ ಹೆಂಗಿದೆ ಏನಂತ, ಯಾವ ಎಷ್ಟು ಏರಿಯಾ ಬರುತ್ತಂತ. ಇವಾಗ ಗುರುಗಳು ಯಾರಿದ್ದಾರೆ ಸರ್ ನಮ್ಗೆ ಹೇಳ್ಕೊಡೋರು? ಯಾರಿಲ್ಲ. ಅವಾಗ ಕಥೆ ಬರೀಬೇಕಂದ್ರೆ ಸರ್ 6 1 ಕಷ್ಟಪಡೋರು. ನಾವು ಆಚಾರ್ಯ ಆತ್ರೆಯವ್ರ ಹತ್ರ ಡೈಲಿ 12 ಹೋಗ್ತೀವಿ ಸರ್ ನೈಟು, ಬೆಳಗ್ಗೆ 5 ಕೆಲಸ ಮಾಡೋರು ನಾವು. ಅರ್ಧರಾತ್ರಿ ದೇವಗಳು ಓಟಾಡುತ್ತೆ. ಅಂತ ಸೇಮ್ ನಮ್ಮ ಗುರುಗಳು ಎದ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸಿ ಒಂದು ಸ್ಕೂಲ್ ತರ ಎಲ್ಲರೂ ಕೂರಿಸ್ಬಿಟ್ಟು ಹಾಡುಗಳು ಆಚಾರ್ಯ ಆತ್ರೇಯ ಆತ್ರೇಯವರು ರೈಟರ್ ಪ್ರೇಮನಗರ್ ಕೇಳಿದ್ರಲ್ವಾ, ಅವರು ಅವ್ರ ಡೈಲಾಗು ಹಾಡ್ತಾರೆ ಇರುತ್ತೆ, ಹಾಡು ಡೈಲಾಗ್ ತರ ಇರುತ್ತೆ. ಅಂತ ಮಹನೀಯರು ಅವರು. ನಾನು ಕಾರ್ತಿ ದೀಪ ಕೆಲಸ ಮಾಡಿದೀನಿ, ದೊಡ್ಡ ದೊಡ್ಡ ಛತ್ರಿಗಳವರು, ಎನ್ ಟಿ ಆರ್ ಜೊತೆಯಲ್ಲಿ ರ್ಯಾಲಂಗೀರ, ರಮಣಾರೆಡ್ಡಿ, ಶಿವರಂಗಾರಾವ್, ಸತ್ಯನಾರಾಯಣ, ಶೋಭನ್ ಬಾಬು, ಕೃಷ್ಣ, ಅಂತ ಮಹನೀಯರ ಹತ್ರ ಕೆಲಸ ಮಾಡಿದೀವಿ. ಅವ್ರ ಆಶೀರ್ವಾದ ಆಗ್ಬೋದು, ಅವ್ರ ಹತ್ರ ಕಲಿತ ವಿದ್ಯೆ ಆಗ್ಬೋದು, ಒಂದು ಸಕ್ಸಸ್ ಆಗೋದಕ್ಕೆ ದಾರಿ ಸಿಕ್ತು. ಇವಾಗ ಪೇಷನ್ಸ್ ಇಲ್ಲ, ಅಷ್ಟೆಲ್ಲ ಕಾಯ್ಬೇಕನ್ನೋದು ಟೆನ್ಷನ್ ಇದೆ. ಬಟ್ ನಾನು ಕೇಳ್ಕೊಳ್ಳೋದು ಒಂದೇ, ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಚಿತ್ರರಂಗ ಕರ್ನಾಟಕ ಮಾತ್ರ ಸೀಮಿತವಾಗಿತ್ತು. ಇವಾಗ ಪ್ರಪಂಚಾದ್ಯಂತ ನಮ್ಮ ಕನ್ನಡದ ಬಗ್ಗೆ ಮಾತಿದೆ. ಕರ್ನಾಟಕ ರಂಗ ಚಲನಚಿತ್ರರಂಗದಲ್ಲಿ ಒಳ್ಳೆ ಚಿತ್ರ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇತ್ತೀಚೆಗೆ ಕಾಟೀರ ದೊಡ್ಡ ಹಿಟ್ ಆಯಿತು. ಈ ಥರ ತಿಂಗಳಿಗೆ ಒಂದೆರಡು ಚಿತ್ರಗಳು ಬರ್ತಾ ಇದ್ದರೆ ಥಿಯೇಟರ್ ಚಿತ್ರಮಂದಿರಗಳು ಮುಚ್ಚಲ್ಲ ಅಂತ ಹೇಳ್ತಾಯಿದ್ದೆ. ಬಟ್ ಏನಂದರೆ ಸಕ್ಸಸ್ ಆಗಿದವರು 2 to 3 ಒಂದು ಚಿತ್ರ ಮಾಡ್ತಾಯಿದ್ದಾರೆ, ಒಂದು ವಾರ ಓಡಿಸ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ. ಬಟ್ ಈ 2 ಥಿಯೇಟರ್ನ ಯಾರು ಮೇಂಟೈನ್ ಮಾಡ್ತಾರೆ? ಅದಕ್ಕೆ ಅವಾಗ ನಾವು ರೆಫರೆನ್ಸ್ ತಗೊಂಡಿದ್ದು ಶಂಕರ್ನಾಗ್ ಅವರು, ಅನಂತನಾಗ್ ಅವರು, ಜಗ್ಗೇಶು, ಕಾಶಿನಾಥ್, ಈ ಥರದ ಶಿವರಾಜ್ ಕುಮಾರ್, ರವಿಚಂದ್ರ ಎಲ್ಲ ತಗೊಂಡ್ರೆ ಪ್ರತಿ ತಿಂಗಳು ಯಾರೊಬ್ಬ ದೊಡ್ಡ ಹೀರೋ ಸಿನಿಮಾ ಬಿಡುಗಡೆ ಆಗೋದು. ಚಿತ್ರಮಂದಿರ ಅಂದ್ರೆ ಶುಕ್ರವಾರ ಅಂದ್ರೆ ಒಂದು ಹಬ್ಬ ತರ ಇರೋದು ನಮಗೆ. ಬ್ಲಾಕ್ ಟಿಕೆಟ್ ಮಾಡ್ಕೊಂಡು ಮನೆ ಕಟ್ಕೊಂಡು ಹೋದಿದ್ದಾರೆ, ಮದುವೆ ಮಾಡಿದವರು ಇದ್ದಾರೆ ಕರ್ನಾಟಕದಲ್ಲಿ. ಹಂಗಿರೋದು ಕಾಲ, ಪುನಃ ಆ ಕಾಲ ಬರಬೇಕಂತ ಆಸೆ ಪಡ್ತೀನಿ. ನಮ್ಮ ಹೇಮಂತ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದರೆ ಸಕ್ಸಸ್ ಆಗಬೇಕು. ಪಾತ್ರದಾರನು ಡೈಲಾಗು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕ್ಯಾಮರಾಮನ್ ವರ್ಕು ಚೆನ್ನಾಗಿದೆ.